ನಮ್ಮ ಸಿನಿಮಾದ ವಿಶೇಷತೆ ವಿಭಿನ್ನತೆ ಕಂಟೆಂಟ್ ಬಗ್ಗೆ ಆಲ್ರೆಡಿ ಹಿಂದಿನ ಪ್ರೆಸ್ ಮೀಟ್ಗಳಲ್ಲಿ ಮಾತಾಡಿದೀವಿ. ಇವತ್ತು ಸಿನಿಮಾ ನೋಡಿರೋರ ಬಗ್ಗೆ ಮಾತಾಡ್ತೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಫಸ್ಟ್ ಅಫ್ಕೋರ್ಸ್ ನಮ್ಮ ಸಿನಿಮಾ ನಮ್ಮ ಕತೆ ನಮಗೆ ಗೊತ್ತಿತ್ತು. ಶೂಟಿಂಗ್ ಆದ್ಮೇಲೆ ರಫ್ ಎಡಿಟ್ ಟೈಮಲ್ಲಿ ನಮ್ಮ ಸಿನಿಮಾನೇ ನಾವೇ ನೋಡಿದಾಗ 100% ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ, ಒಂದು ಒಳ್ಳೆ ವಿಭಿನ್ನವಾದಂಥ ಒಂದು ಸಿನಿಮಾ ಮಾಡಿದ್ದೀವಿ. ನಮ್ಮ ಲೆಕ್ಕಾಚಾರದ ಪ್ರಕಾರ 100% ಒಂದು ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಅದೇ ಸಿನಿಮಾನ ನಮ್ಮ ಕೋರ್ ಟೀಮ್ ಅಲ್ದಿರೋ ಒಂದಷ್ಟು ಎಕ್ಸ್ಟೆಂಡೆಡ್ ಟೀಮ್ ಮೆಂಬರ್ಸ್ ಇರ್ತಾರೆ, ಇವಾಗ ಡಿ ಐ ಮಾಡೋರು ಇರ್ಬೋದು, ಸೌಂಡ್ ಮಿಕ್ಸಿಂಗ್ ಮಾಡೋರು ಇರ್ಬೋದು, ಅಂದ್ರೆ ಅವ್ರಿಗೆ ಕತೆ ಗೊತ್ತಿರಲ್ಲ. ಅಂದ್ರೆ ಲಾಸ್ಟ್ ಸ್ಟೇಜ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಒಂದು ಟೀಮಿಗೆ ಬರ್ತಾರೆ, ಅವಾಗ ನಮ್ಮ ಕಂಟೆಂಟ್ ನ ನೋಡ್ತಾರೆ. ಅವರು ಸಹ ನಮ್ಮ ಸಿನಿಮಾ ನೋಡಿ ಒಂದಷ್ಟು ಒಳ್ಳೆ ಮಾತುಗಳನ್ನ ಮಾತಾಡಿದಾಗ, ಈ ಸಿನಿಮಾದಲ್ಲಿ ಸ್ಟಫ್ ಇದೆ, ನೀವು ಇದನ್ನ ರೀಚ್ ಮಾಡಿಸಿ, ಇದು ಗೆಲ್ಲೋ ಅಂತ ಸಿನಿಮಾ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಇದ್ದಂತ ಒಂದು ಕಾನ್ಫಿಡೆನ್ಸ್ ಇನ್ನಷ್ಟು ಜಾಸ್ತಿ ಆಯ್ತು. ಬಟ್ ಆದ್ರೂ ಸಹ ಇವರೆಲ್ಲರೂ ಅಟ್ ದಿ ಎಂಡ್ ಆಫ್ ದ ಡೇ ನಮ್ಮ ಸೌತ್ ಇಂಡಿಯನ್ ಹೀರೋ ಸಿನಿಮಾ ತಂಡದವರು. ಸೊ ನಮ್ಮ ಲೆಕ್ಕಾಚಾರದ ಪ್ರಕಾರ ನಾವು ಅಫ್ಕೋರ್ಸ್ 100% ಕಾನ್ಫಿಡೆನ್ಸ್ ಇದೆ, ಗೆಲ್ಲುತ್ತೆ ಅನ್ನೋ ಒಂದು ಭರವಸೆಯಲ್ಲಿದ್ದೀವಿ. ಇದೇ ನಿಜ ಆಗತ್ತಾ ಅನ್ನೋ ಒಂದು ಸಣ್ಣ ಪ್ರಶ್ನೆ ಕಾಡ್ತಾ ಇತ್ತು. ಅದಕ್ಕೆ ಉತ್ತರ ಪ್ರಾಬಬ್ಲಿ ನಮಗೆ ಫಸ್ಟ್ ಆಡಿಯನ್ಸ್ ಅಂತ ಹೇಳಿದೆ ನಮ್ಮ ಸಿನಿಮಾನ ಸೆನ್ಸರ್ ಮಾಡಿದಂತ ಪ್ಯಾನೆಲ್. 5 ಜನ ಇದ್ರು ಅವರು, ಅದರಲ್ಲೂ ಒಬ್ರು ಪ್ಯಾನೆಲ್ ಹೆಡ್ ಆಗಿದ್ದವರು ಚೆನ್ನೈ ಅವರು. ಅವ್ರು ನಮ್ಮ ಸಿನಿಮಾ ನೋಡಿ, ಸಿನಿಮಾ ನೋಡಿದ್ಮೇಲೆ ನಮ್ಮ ಇಡೀ ತಂಡನ ಎದುರು ಕೂಡಿಸ್ಕೊಂಡು ತುಂಬಾ ಒಳ್ಳೆ ಮಾತುಗಳನ್ನ ಮಾತಾಡಿದ್ರು. ಪ್ರಾಬ್ಲಿ ನಮ್ಮ ಸಿನಿಮಾದಲ್ಲಿ ಎಡಿಟ್ ಆಗೋ ವಿಷಯಗಳ ಬಗ್ಗೆ ಮಾತಾಡಿದ್ದು 1 ನಿಮಿಷ ಅಥವಾ 2 ನಿಮಿಷ ಅಷ್ಟೇನೇ. ಆದರೆ ಅಟ್ ಲೀಸ್ಟ್ ಒಂದು 10-15 ನಿಮಿಷಗಳ ಕಾಲ ನಮ್ಮ ಸಿನಿಮಾ ಗೆಲ್ಲಬೇಕು, ಕನ್ನಡದಲ್ಲಿ ಈ ಥರದ ಸಿನಿಮಾಗಳು ಹೋದ ವರ್ಷ ಒಂದು 2-3 ಸಿನಿಮಾಗಳು ಗೆಲ್ತು, ಈ ವರ್ಷ ಗೆಲ್ಲುವಂಥ ಸಿನಿಮಾದ ಪಟ್ಟಿಗೆ ನಿಮ್ಮ ಸಿನಿಮಾ ಸೇರ್ಕೊಳ್ಳುತ್ತೆ, ದಯವಿಟ್ಟು ಇದನ್ನು ಸ್ವಲ್ಪ ಪ್ರಚಾರ ಮಾಡಿ, ಜನಕ್ಕೆ ಗೊತ್ತಾಗಬೇಕಷ್ಟೇ ಈ ಥರ ಸಿನಿಮಾ ಏನಿದೆ, ಬಂದು ಕೂತ್ಕೋಬೇಕಷ್ಟೇ ಥಿಯೇಟರ್ ಒಳಗಡೆ, ನೋಡಿದ್ಮೇಲೆ 100% ಸಕ್ಸಸ್ ಆಗುತ್ತೆ, ಸ್ಟಫ್ ಇದೆ ನಿಮ್ಮ ಸಿನಿಮಾದಲ್ಲಿ ಅನ್ನುವಂಥ ಮಾತುಗಳನ್ನ ಮಾತಾಡಿದ್ರು. ಅಲ್ಲಿ ಇನ್ನಷ್ಟು ನಮಗೆ ಭರವಸೆ ಹೆಚ್ಚಾಯಿತು. ಅದಾದ್ಮೇಲೆ ಒಬ್ರು ಸೂಪರ್ ಸ್ಟಾರ್ ಬರ್ತಾರೆ, ಅಂದ್ರೆ ಅವರ ವ್ಯಕ್ತಿತ್ವದಲ್ಲೇ ಅವರು ರಿಯಲ್ ಆಗಿ ಮಾತಾಡೋ ಒಬ್ರು ಸೂಪರ್ ಸ್ಟಾರ್, ನೇರವಾಗಿ ದಿಟ್ಟವಾಗಿ ಮಾತಾಡುವಂತ ಸೂಪರ್ ಸ್ಟಾರ್. ಅವರು ಇನ್ನೊಬ್ಬರು ಸಿನಿಮಾನ ನೋಡಿ, ಈ ಸಿನಿಮಾದಲ್ಲಿ ತಾಕತ್ತಿದೆ, ಕನ್ನಡ ಚಿತ್ರಗಳ ಒಂದು ತಾಕತ್ತನ್ನ ನೀವು ತೋರಿಸಿ ಬೇರೆ ಇಂಡಸ್ಟ್ರಿಗಳ ಸಿನಿಮಾಗೆ, ನಿಮ್ಮ ಸಿನಿಮಾದಲ್ಲಿ ಒಂದು ನಿಜವಾದ ಒಂದು ಕಂಟೆಂಟ್ ಇದೆ, ಪಾತ್ರಗಳು ಅಷ್ಟು ಚೆನ್ನಾಗಿದೆ, ಕನೆಕ್ಟ್ ಆಗುತ್ತೆ, ಕಾಮಿಡಿ ಎಂಟರ್ಟೈನ್ಮೆಂಟ್ ಡ್ರಾಮಾ ಎಲ್ಲ ಇದೆ, ನನಗೆಲ್ಲೋ ಒಂದು ಕಡೆ ಈ ತರ ಪಾತ್ರ ಅಥವಾ ಈ ತರ ಕಂಟೆಂಟ್ ಸಿಕ್ಕಿರಲ್ಲ ಅನ್ನೋ ಒಂದು ವಿಷಯದಲ್ಲಿ ಒಂದೊಂದು ಜಲಿಸಿ ಇದೆ ಅನ್ನೋ ಥರದಲ್ಲೂ ಮಾತಾಡಿದಾಗ ಸಿಕ್ಕಾಪಟ್ಟೆ ಒಂದು ಆನೆ ಬಲ ಬಂದಂಗಾಯ್ತು. ಅದಾದ್ಮೇಲೆ ಓಕೆ, ಈಗ ಒಪ್ಪಿ ಸರ್ ಮಾತಾಡ್ಯಾರ, ಒಂದು ಇಷ್ಟು ಒಂದು ಸ್ಟ್ರಾಂಗ್ ಆಗಿ ಒಂದು ಫೀಡ್ಬ್ಯಾಕ್ ಕೊಟ್ಟಿಯಾರ, ಗ್ರೌಂಡ್ಗಳಿಯನ ಬೀದಿಗಳಿಯನ ಜನರಿಗೆ ನಮ್ಮ ಪ್ರೇಕ್ಷಕರಿಗೆ ನಮ್ಮ ಸಿನಿಮಾ ತೋರಿಸೋಣ, ಅವ್ರೇನು ಹೇಳ್ತಾರೆ ನೋಡೋಣ ಅಂತ ನಾವು ಯೋಚನೆ ಮಾಡಿದಾಗ ಫಸ್ಟ್ ನಾವು ಅಂದ್ಕೊಂಡಿದ್ದೆ ಉತ್ತರ ಕರ್ನಾಟಕದ ಪ್ರೇಕ್ಷಕರಿಗೆ ತೋರಿಸೋಣ ಅಂತ. ಅದೆಲ್ಲೋ ಒಂದು ಕಡೆ ರಿಸ್ಕ್ ಕೂಡ ಆಗ್ಬೋದು, ಏನಕ್ಕೆ ಅಂದರೆ ಇದುವರೆಗೂ ಉತ್ತರ ಕರ್ನಾಟಕದಲ್ಲಿ ಒಂದು ಸಿನಿಮಾದ ಪೇಡ್ ಪ್ರೀಮಿಯರ್ ಶೋ ಮಾಡಿರೋದು ಬಹಳ ಕಡಿಮೆ ಅಂತ ಕೇಳ್ಪಟ್ಟೆ. ಯೂಶ್ವಲಿ ಇಲ್ಲಿ ಬೆಂಗಳೂರಲ್ಲಿ ಮಾಡ್ತೀವಿ ಅಥವಾ ಮೈಸೂರಲ್ಲಿ ಮಾಡ್ತೀವಿ, ಅಲ್ಲಿ ಮಾಡೋದು ಅಫ್ಕೋರ್ಸ್ ನಮ್ಮ ಸಿನಿಮಾದಲ್ಲಿ ಆಲ್ರೆಡಿ ಗೊತ್ತಿರೋ ಹಾಗೆ ಒಂದಷ್ಟು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನೇಟಿವಿಟಿಯಲ್ಲಿ ಇರುವಂತಹ ಒಂದು ಮೇಜರ್ ಪಾರ್ಟ್ ಬರುತ್ತೆ, ಹೋಳಿಗೆ ಸಾಂಗ್ ಅಂತಾನೆ, ಅದು ತುಂಬ ಟ್ರೆಂಡ್ ಆಯ್ತು. ಸೊ ಅವ್ರಿಗೆ ಫಸ್ಟ್ ತೋರಿಸ್ಬೇಕು ಅಂತ ಅನ್ಕೊಂಡಾಗ ಎಲ್ಲೊಂದ್ ಕಡೆ ಅಲ್ಲೂ ಒಂದು ಸಣ್ಣ ಪ್ರಶ್ನೆ ಕಾಡ್ತಾ ಇತ್ತು. ಯಾಕಂದ್ರೆ ನಮ್ಮ ಬೆಂಗಳೂರು ಮೈಸೂರು ಜನ ಆದ್ರೆ ಒಂದು ಕಂಟೆಂಟ್ ನೋಡಿದ್ರೆ ಓಕೆ ಚೆನ್ನಾಗಿದೆ ಅಂದ್ರೆ ನಾವ್ ಎದುರಿಗೆ ಇರ್ತೀವಲ್ವಾ ಅದಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಡ್ತಾರೆ. ಉತ್ತರ ಕರ್ನಾಟಕ ಜನ ಹಾಗಲ್ಲ, ಅವರಲ್ಲಿ ಒಂದು ಒರಟುತನದ ಪ್ರೀತಿ ಇರುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಬಹಳ ಹೊಲಸಾಗಿದೆ ಅಂತ ಅಂದ್ಬಿಡ್ತಾರೆ, ಅಥವಾ ಚೆನ್ನಾಗಿದೆ ಅಂತಂದ್ರೆ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಸೊ ನೋಡ್ಬಿಡೋಣ, ಅವ್ರಿಗೂ ತೋರಿಸೋಣ, ನಮ್ಮ ಕಂಟೆಂಟ್ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇದೆ, ಏನಕ್ಕೆ ನಾವು ಹಿಂಜರಿಬೇಕು ಅಂತ. ಅಲ್ಲಿ ಹೋದ್ವಿ ಬೆಳಗಾವಿ ಹಾಗೂ ಹುಬ್ಳಿಗೆ, ಅಲ್ಲಿ ಜನ ತೋರಿಸಿದಂತ ಒಂದು ಫೀಡ್ಬ್ಯಾಕ್ ರೆಸ್ಪಾನ್ಸ್ ಆಗಿದೆ ನೀವು ಈಗಷ್ಟೇ ನೋಡಿದ್ರಿ. ಅಂದ್ರೆ ಒಬ್ರು ಯೂತ್ ಇಂದ ಹಿಡಿದು ಆಟೋ ಡ್ರೈವರ್ಗಳಿಂದ ಹಿಡಿದು ಫ್ಯಾಮಿಲಿ ಆಡಿಯನ್ಸ್ ಇಂದ ಹಿಡಿದು 60 ವರ್ಷದ ಮಹಿಳೆಯರಿಂದ ಹಿಡಿದು ಎಲ್ಲರೂ ಸಿಕ್ಕಾಬಟ್ಟೆ ಒಳ್ಳೆ ಮಾತುಗಳನ್ನ ಮಾತಾಡಿದ್ರು. ಮೈಲ್ಗಲ್ಲಾಗತ್ತೆ ಅಂತಂದ್ರು, ಮಸ್ತ್ ಆಗೈತೆ ಅಂತಂದ್ರು, ಬಹಳ ಗಿಚ್ಚಾಗೈತೆ ಅಂತಂದ್ರು, ನಿಮ್ ಸಿನಿಮಾದಲ್ಲಿ ದಮ್ ಐತೆ ಅಂತಂದ್ರು. ಇದೆಲ್ಲ ಕೇಳಿದಾಗ ಎಲ್ಲೋ ಒಂದ್ ಕಡೆ ಸಿಕ್ಕಾಬಡೆ ಒಂದು ಎಸ್, ನಮ್ಮ ಲೆಕ್ಕಾಚಾರ ಏನಿತ್ತು ಸ್ಟಾರ್ಟಿಂಗ್ ಅಲ್ಲಿ, ಒಂದು 100% ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ, ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾನ ಕೊಟ್ಟಿದೀವಿ ಅನ್ನೋ ಒಂದು ಏನ್ ಲೆಕ್ಕಾಚಾರ ಇತ್ತು, ಎಸ್ ಎಲ್ಲೋ ಒಂದ್ ಕಡೆ ಆ ಲೆಕ್ಕಾಚಾರಕ್ಕೆ 10 ಆಸ್ಪಾಸಲ್ಲಿ ತಲುಪ್ತಾ ಇದೀವಿ ಅನ್ನೋ ಒಂದು ಭರವಸೆ ಬಂದಿದೆ. ಆದ್ರೆ ಇನ್ನು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಇನ್ನೂ ಒಂದು 10 ದಿನ ಇದೆ ರಿಲೀಸ್ಗೆ, 24ನೇ ತಾರೀಕು ರಿಲೀಸ್ ಆಗ್ತಿದೆ. ಇನ್ನು ಹೆಚ್ಚು ಜನರಿಗೆ ನಮ್ಮ ಒಂದು ಸಿನಿಮಾ ಬಗ್ಗೆ ಗೊತ್ತಾಗಬೇಕು, ಪ್ರಚಾರ ಮಾಡಬೇಕು, ಆ ಒಂದು
ಕೆಲಸನ ದಯವಿಟ್ಟು ದಯವಿಟ್ಟು ನಮ್ಮ ಮಾಧ್ಯಮದಾರಂತ ನೀವೇ ಮಾಡಬೇಕು. ಯಾಕಂದ್ರೆ ಹೊಸಬ್ರ ಸಿನಿಮಾ, ಹೊಸ ಕಲಾವಿದರಾಗಿರೋ ಇರುವಂತ ಸಿನಿಮಾಗಳು ಮೂಲ ಮೂಲೆಗೂ ರೀಚ್ ಆಗ್ಬೇಕಂದ್ರೆ ಸ್ವಲ್ಪ ಕಷ್ಟ. ಎಸ್ಪೆಷಲಿ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿದ್ರೆ ಅವ್ರ ಎಲ್ಲಾ ಪ್ಲಾಟ್ಫಾರ್ಮ್ ಗಳಲ್ಲೂ ಪುಷ್ ಮಾಡುವಂತ ಒಂದು ಶಕ್ತಿ ಇರುತ್ತೆ. ನಮ್ಮಂತ ಸಿನಿಮಾಗಳಲ್ಲಿ ನಮ್ಮಲ್ಲಿರೋ ರಿಸೋರ್ಸಸ್ ಎಲ್ಲ ಹಾಕ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡುವಂತ ಪ್ರಯತ್ನ ನಾವು ಮಾಡ್ಬೋದು, ಅದನ್ನ ಮಾಡಿದೀವಿ. ಆದ್ರೆ ಪ್ರಚಾರ ಅಂತ ಬಂದಾಗ ಎಸ್ ಅಫ್ಕೋರ್ಸ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದೀವಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ನೀವು ಸ್ವಲ್ಪ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಎಲ್ಲಾ ಮಾಧ್ಯಮದವರು ಸ್ವಲ್ಪ ರೀಚ್ ಮಾಡೋಂಗ್ ಮಾಡಿ. ಯಾಕಂದ್ರೆ ನಮ್ಮ ಸಕ್ಸಸ್ ಜರ್ನಿ ಡೆಫಿನೆಟ್ಲಿ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ನೀವು ಎಷ್ಟು ಪ್ರಮೋಟ್ ಮಾಡ್ತಿರೋ ಅಷ್ಟು ನಮಗೆ ಸಕ್ಸಸ್ ಸಿಗುತ್ತೆ. ಆ ಒಂದು ಸಕ್ಸಸ್ ಜರ್ನಿಯಲ್ಲಿ ನೀವು ಒಂದು ಪಾಲಾಗ್ತೀರಾ ಡೆಫಿನೆಟ್ಲಿ. ಆ ಒಂದು ಭರವಸೆ ನಾನು ನಿಮಗೆ ಕೊಡ್ತೀನಿ. ಅಂಡ್ ಎಲ್ಲರ ಪಟ್ಟಿಯಲ್ಲೂ ಯಾವಾಗಲೇ ಆಗಿರಲಿ ನಿಮ್ಮ ಟಾಪ್ ಕನ್ನಡ ಸಿನಿಮಾಗಳು ಯಾವುದು ಅಂತ ಕೇಳಿದಾಗ ಆ ಪಟ್ಟಿಯಲ್ಲಿ ನಮ್ಮ ಸಿನಿಮಾನೂ 100% ಇರುತ್ತೆ. ಅದಕ್ಕೂ ನಾನು 100% ಗ್ಯಾರಂಟಿ ಕೊಡ್ತೀನಿ. ಇಷ್ಟು ಮಾತಾಡ್ತೀನಲ್ಲ ಏನಿದೆ ಸಿನಿಮಾ ಅಂತ ನಿಮಗೆ ಪ್ರಶ್ನೆ ಇದ್ದಲ್ಲಿ ಇದೇ 24ನೇ ತಾರೀಕು ನೀವು ನೋಡಿದಾಗ ಗೊತ್ತಾಗತ್ತೆ ನಾನೆಷ್ಟು ಮಾತಾಡ್ತಿದ್ದೀನೋ ಅಷ್ಟು ಅದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡ್ತೀರಾ, ನೀವು ಕೇಳ್ಪಡ್ತೀರಾ ನಮ್ಮ ಸಿನಿಮಾ ಬಗ್ಗೆ. ಸೊ ದಯವಿಟ್ಟು 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 ಆದಷ್ಟು ಇನ್ನಿರೋ ಒಂದು 2 ವಾರದಲ್ಲಿ ಎಷ್ಟು ಪ್ರಚಾರ ಆಗುತ್ತೋ ಅಷ್ಟು ಮಾಡಿ ದಯವಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು.